ರಾಮ ಮಂದಿರ ಕಾಂಗ್ರೆಸ್ನ ಕಷ್ಟಗಳು ನನ್ನ ಜೊತೆ ಮತ್ತೋರ್ವ ಅತಿಥಿ ಜಾಯ್ನ್ ಆಗಿದ್ದಾರೆ. ಉಮರ್ ಶರೀಫ್, ಮುಸ್ಲಿಂ ಚಿಂತಕರು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನನಗೆ ಒಂದು ಕ್ಲಾರಿಟಿ ಹೇಳಿ, ಈ ಶಿಯಾ ಮುಸ್ಲಿಂ ಮತ್ತು ಸುನ್ನಿ ಮುಸ್ಲಿಂ ವಕ್ಫ್ ಬೋರ್ಡ್ ಏನಿದೆ ಅಲ್ಲಿ, ಅದರ ನಡುವೆ ಆಗ್ತಾ ಇರುವಂತಹ ಈ ತಾಕಲಾಟ ಏನಿದೆ? ಈಗ ಸಾಧಾರಣವಾಗಿ ಈ ವಾಟ್ಸಪ್ಗಳಲ್ಲಿ ಈ ಹಿಂದೂ ಹುಡುಗರು ಮತ್ತು ಮುಸ್ಲಿಂ ಹುಡುಗರು ಒಂದು ಚರ್ಚೆಗಳನ್ನು ಮಾಡುವಾಗ, ಫ್ರೆಂಡ್ಸ್ಗಳ ಚರ್ಚೆಗಳು ಮಾಡುವಾಗ, ಹಿಂದೂಗಳಲ್ಲಿ 33 ಕೋಟಿ ದೇವತೆಗಳು, ನಮ್ಮಲ್ಲಿ ಅಲ್ಲಾಹ ಒಬ್ಬನೇ ಅಂತಂದ್ಬಿಟ್ಟು, ಈಗ ಶಿಯಾ ಮತ್ತು ಸುನ್ನಿ ಇವರು ಹಾಗಿದ್ರೆ ಅದು ಏನು ಅಂತಂದ್ಬಿಟ್ಟು, ಈಗ ಅಲ್ಲೂ ಕೂಡ ಒಂದೇ ಕುರಾನ್, ಒಂದೇ ಅಲ್ಲ. ಸೊ ಅಲ್ಲಿರುವಂತ ತಾಕಲಾಟಗಳು ಏನು, ಅದು ಯಾಕೆ ಈ ರಾಮ ಮಂದಿರ ವಿಚಾರದಲ್ಲಿ ಪ್ರಾಬ್ಲಮ್? ನೋಡಿ, ಮೇನ್ಲಿ ಶಿಯಾ ಆಗ್ಲಿ ಸುನ್ನಿ ಆಗ್ಲಿ ಒಂದೇ ವೇದ, ನಮಗೆ ಒಂದು ಒಂದೇ ಒಂದು ಕುರಾನ್ ಇರೋದು, ಪುಸ್ತಕ ಎಂಬುದು ಫಾಲೋ ಮಾಡೋದು ಒಂದೇ ಪುಸ್ತಕ, ಒಂದೇ ಪೈಗಂಬರನ್ನು ಫಾಲೋ ಮಾಡಬೇಕಾಗಿದೆ, ಒಂದೇ ದೇವನನ್ನು ಆರಾಧನೆ ಮಾಡಿದ್ರು. ಆದರೂ ಕೂಡ ಯಾಕೆ ಇಷ್ಟು ವ್ಯತ್ಯಾಸ ಅಂತ ನೋಡೋದ್ರೆ, ಇದು ಐಡಿಯಾಲಜಿಕಲಿ ಕೆಲವು ಡಿಫ್ರೆನ್ಸ್ ಬರುತ್ತೆ. ಅದು ಪ್ರವಾದಿ ತೀರೋದ ನಂತರ, ಅದರ ನಂತರ ಕೆಲವು ಡೆವಲಪ್ಮೆಂಟ್ ಆಗುತ್ತೆ. ಶಿಯಾ ಅಂತ ಅವ್ರು ಸೆಪರೇಟ್ ಆಗ್ತಾರೆ, ಅದು ಇನ್ನೂ ಎಷ್ಟೋ ಚರ್ಚೆ ಮಾಡಬೇಕಂದ್ರೆ ಬಹಳ. ಸೊ ಅದನ್ನ ಶಾರ್ಟ್ ಮಾಡ್ತೀನಿ. 1944 ನಲ್ಲಿ ಶಿಯಾ ವಕ್ಫ್ ಬೋರ್ಡ್ ಬಂದು ಈ ಜಾಗ ನಮ್ದು ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಅವಾಗ ಕಮಿಷನರ್ ಆಫ್ ವಕ್ಫ್ ಬೋರ್ಡ್ ಅವಾಗ ಬಂದು ಅವರು ತೀರ್ಪಟ್ಟಿದ್ದಾರೆ, ದಿಸ್ ಬಿಲಾಂಗ್ಸ್ ಟು ಸುನ್ನಿಗೆ ಅಂತ. ಅದರ ನಂತರ ಅವರು ಹೈಕೋರ್ಟ್ಗೆ ಹೋಗ್ತಾರೆ, ಆ ಟೈಮ್ನಲ್ಲಿ ಕೋರ್ಟ್ಗೆ ಹೋಗ್ತಾರೆ, ಯಾರು ವಕ್ಫ್ ಬೋರ್ಡ್, ಯಾರು ಶಿಯಾ ಸುನ್ನಿ, ಶಿಯಾ ಬಂದು ವಕ್ಫ್ ಬೋರ್ಡ್ ಇಲ್ಲಿ ಹೋಗ್ತಾರೆ, ಕೋರ್ಟ್ಗೆ ಹೋಗ್ತಾರೆ. ಎಸ್ ಎ ಅಹ್ಸಾನ್ ಎಂಬ ಜಡ್ಜ್ ಬಂದು ಅವ್ರು ತೀರ್ಪು ಕೊಡ್ತಾರೆ, ಈ ಜಾಗ ಬಂದು ಸುನ್ನಿದಂತ. ಕರೆಕ್ಟ್. ಸೊ 1949 ಇಂದ 1951 ಆಮೇಲೆ 1960s ನಲ್ಲಿ ಮೂರು ಪಾರ್ಟಿಗಳು ಅವರು ಕೂಡ ಕೋರ್ಟ್ಗೆ ಹೋಗ್ತಾರೆ, ಸುನ್ನಿ ವಕ್ಫ್ ಬೋರ್ಡು, ಆಮೇಲೆ ನಿರ್ಮೋಹಿ ಅಖಾರ ಮತ್ತೆ ರಾಮ್ಲಲ್ಲಾ, ಎಲ್ಲ ಮೂವರು ಹೋಗಿರುವಾಗ ಕೂಡ ಇವರು ಬಂದು ಹೋಗೇ ಇಲ್ಲ. ಯಾರು? ಶಿಯಾ. 1949 ಇಂದ ಅದರ ನಂತರ ಇವತ್ತಿನವರೆಗೂ ಈ ಜಾಗ ನಮ್ ಬಿಟ್ಕೊಡಿ ಅಂತ ಅವ್ರು ಹೋಗೇ ಇಲ್ಲ. ಒಂದ್ ವೇಳೆ ಅವರು ಇದರಲ್ಲಿ ಒಂದು ಕೇಸ್ ಮಾಡಿದ್ರೆ ಒಂದು ಫೋರ್ತ್ ಪಾರ್ಟಿ ಆಗಿರ್ಬೋದಿತ್ತು, ಆದ್ರೆ ಇವತ್ತವರೆಗೂ 3 ಪಾರ್ಟಿ, ಅದರಲ್ಲಿ ಒಂದೇ ಒಂದು ಪಾರ್ಟಿ ಇರೋದು ಅದು ಸುನ್ನಿ ವಕ್ಫ್ ಬೋರ್ಡ್ ಅಂತ. ಸೊ ಹಾಗಾಗಿ ಈ ಜಾಗ ಅಕಾರ್ಡಿಂಗ್ ಟು ದಿ ಲಾ, ಅಕಾರ್ಡಿಂಗ್ ಟು ದಿ ಕೋರ್ಟ್, ಸುಪ್ರೀಂ ಕೋರ್ಟ್ ಅದನ್ನ ರೂಲ್ ಮಾಡುವಾಗ ಕೂಡ, ಶಿಯಾ ಒಂದು ವೇಳೆ ಅದನ್ನ ಬಿಟ್ಕೊಡೋಣ ಅಂತ ಹೇಳಿದ್ರು ಕೂಡ ಸುನ್ನಿ ವಕ್ಫ್ ಬೋರ್ಡೇ ಪಾರ್ಟಿ ಆಗಿದ್ದಾರೆ. ಸರ್, ಈಗ ಮುಸ್ಲಿಂ ಚಿಂತಕರಾಗಿ, ಈಗ ನಮ್ಮ ಅಂದ್ರೆ ಈಗ 1992 ಡಿಸೆಂಬರ್ 6ನೇ ತಾರೀಕು ಅದು ಧರಾಶಾಹಿ ಆದಾಗ, ಸಾಧಾರಣವಾಗಿ SSLC ಇದ್ದಂತ ಹುಡುಗರು ಈಗ 40 ವರ್ಷ ಆಗಿದೆ, ನಾವೆಲ್ಲ ಹಾಗೆ SSLC ಅಥವಾ 7th 8th ಇದ್ದಂತ ಹುಡುಗರು, ಆ ಹಿಂದಿನ ಜನರೇಷನ್ ಗೆ ಅದರದ್ದು ಏನು ಅಂತ ಗೊತ್ತಿರೋದಿಲ್ಲ. ಓಕೆ, ಈಗಿನ ಜನರೇಷನ್ ಗೆ ಮಾತ್ರ ಗೊತ್ತಿರುವಂತದ್ದು. ಈಗ 40 ವರ್ಷ ಆಗಿರುವಂತಹ ಹುಡುಗರು ಬಹುಶಃ ಇನ್ನೊಂದು 40 ವರ್ಷನ 30 ವರ್ಷಗಳು ಬದುಕಬಹುದಷ್ಟೇ, ಒಂದು ಜನರೇಷನ್ ಕಳೆದು ಹೋಗ್ಬಿಡುತ್ತೆ. ಸೊ ಇದು ಹೀಗೆ ಮುಂದುವರಿಬೇಕಾ? ಇದಕ್ಕೊಂದು ಇತ್ಯರ್ಥ ಬರಬೇಕು. ಇತ್ಯರ್ಥ ಬರೋದಿದ್ರೆ ಹೇಗೆ? ಈಗ ಬಾವ ಅವರು ಹೇಳಿದ್ರು ಅವತ್ತು, ಅದು ಅದು ಕೂಡ ಬಹಳ ದೊಡ್ಡ ಚರ್ಚೆ ವಿಚಾರಣೆ. ಒಂದು ದೇವಸ್ಥಾನ ಅಂತ ಹೇಳುವಾಗ ಅದಕ್ಕೊಂದು ಗರ್ಭಗುಡಿ ಅಂತಿರುತ್ತೆ, ಅದಕ್ಕೊಂದು ವಾಸ್ತು ಅಂತಿರುತ್ತೆ, ಅದಕ್ಕೊಂದು ಐಡಲ್ ಅಂತಿರುತ್ತೆ, ಎಲ್ಲವೂ ಕೂಡ. ಒಂದು ಮಸೀದಿ ಅಂತ ಹೇಳುವಾಗ ಅಲ್ಲೊಂದು ಪ್ರಾರ್ಥನೆಗಳಾಗತ್ತೆ, ಎಲ್ಲಿ ಮಕ್ಕ ಇರುತ್ತೋ ಅಲ್ಲಿಗೆ ಮುಖ ಮಾಡಿ ಅನ್ನುವಂಥದ್ದು, ಅಥವಾ ಭಾರತೀಯ ಮುಸ್ಲಿಮರು ಎಸ್ಪೆಷಲಿ ಅರಬ್ಬಿ ಸಮುದ್ರ ಭಾಗಕ್ಕೆ ಮುಖ ಮಾಡಿ ನಮಾಜ್ ಮಾಡ್ತಾರೆ. ಕಾಬಾ ಕಡೆ ಅದರ ಅರ್ಥ ಆ ರೀತಿ ಅಂತ, ಕಾಬಾ ಕಡೆ. ಎಸ್. ಸೊ ಇದಕ್ಕೆ ಈಗ ಬಂದಿರೋದು 25 ವರ್ಷಗಳ ನಂತರ ಇದಕ್ಕೊಂದು ಸೊಲ್ಯೂಷನ್ ಸಿಗತ್ತೆ ಅಂತ ಅನ್ಸುತ್ತೆ, ಅಥವಾ ಇದು ಇನ್ನೂ ಕೂಡ ಕೆಲವು ವರ್ಷಗಳ ಕಾಲ ಮುಂದುವರಿತೆ ಅಂತ ಅನ್ಸುತ್ತೆ? ಅಂದ್ರೆ ಸೊಲ್ಯೂಷನ್ ಸಿಗಕ್ಕೆ ಎಷ್ಟೋ ದಾರಿಗಳು ಇವೆ, ಓಕೆ, ಆದರೆ ಫಾಲೋ ಮಾಡಬೇಕಾಗಿದೆ. ನೋಡಿ, ಪೂಜಾರಿ ಲಾಲ್ ದಾಸ್ ಎಂಬ ಒಬ್ಬ ವ್ಯಕ್ತಿ, ಅವರನ್ನ ಅಪಾಯಿಂಟ್ ಮಾಡುತ್ತೆ ಕೋರ್ಟ್, ಅಲ್ಲಿ ನೀವೇ ಬಂದು ಪೂಜಾರಿ ಆಗಿರ್ಬೇಕಂದ್ರೆ, ಅಲ್ಲಿ ರಾಮ್ ಜನ್ಮಭೂಮಿ ಡಿಸ್ಪ್ಯೂಟ್ ಸೈಟ್ ನಲ್ಲಿ ಅವರು ಒಂದು ಮಾತು ಹೇಳ್ಕೊಳ್ತಾರೆ. ಅವ್ರು ಹೇಳ್ಕೊಳ್ತಾರೆ, ಯಾತಕ್ಕೋಸ್ಕರ ಈ ಮಸೀದಿಯನ್ನ ನಾಶ ಮಾಡಬೇಕಿದೆ, ಧ್ವಂಸ ಮಾಡೋಕ್ಕೆ ಏನ್ ಕಾರಣ? ಯಾಕಂತ ಹೇಳಿದ್ರೆ, ನಾವು ನಮ್ಗೆ ಮಂದಿರ ಬೇಕಂದ್ರೆ ಬರೀ ಅಲ್ಲಿ ವಿಗ್ರಹ ಇಟ್ಬಿಟ್ರೆ ಅದು ಮಂದಿರ ಆಗ್ಬಿಡುತ್ತೆ, ಇದನ್ನ ಒಡೆದಾಕಿ ಆಮೇಲೆ ಇನ್ನೊಂದು ಬಾರಿ ಅದನ್ನ ಪುನಃ ಕಟ್ಟಬೇಕಾಗಿದೆ, ಏನ್ ಅವಶ್ಯಕತೆ ಅಂತ ಅವ್ರು ಹೇಳ್ಕೊಳ್ಳೋದು. ಸೊ ಆ ಮನುಷ್ಯ ಇವಾಗ ಇಲ್ಲ, ತಿರೋದ್ರು, ಬಟ್ ಅವ್ರು ಹೇಳಿದ ಒಂದು ಮಾತನ್ನು ನಿಮ್ ಮುಂದೆ ಹೇಳ್ತಿದ್ದೀನಿ. ಅವ್ರಿಗೂ ಮತ್ತೆ VHPಗೂ ಎಷ್ಟೋ ವಿಷಯದಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಇತ್ತು, ಎಷ್ಟೋ ವಿಷಯದಲ್ಲಿ ಅವ್ರದ್ದು ಎಷ್ಟೋ ಡಿಫರೆನ್ಸ್ ಆಫ್ ಒಪಿನಿಯನ್, ಹಾಗೆ ಡಿಫರೆನ್ಸ್ ಇದೆ ಹಿಂದೂ ಕಮ್ಯುನಿಟಿ ಒಳಗೂ. ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು ಬರ್ತಾ ಇದ್ದಾರೆ ಮುಂದೆ ಬಂದು, ನಾನ್ ಬಂದು ಮೀಡಿಯೇಟ್ ಮಾಡ್ತೀನಿ, ಸುನ್ನಿಯವ್ರನ್ನ ಕರೆಯೋಣ, ನಾವು ಹೋಗಿ ಮಾತಾಡಂತ ಅವ್ರು ಮುಂದೆ ಬರುವಾಗ ಕೆಲವು ಪಂಗಡದವರು ಅವ್ರು ಹೇಳ್ಕೊತಾರೆ, ಇಲ್ಲ ಇವರು ಮಧ್ಯ ಬರಬಾರ್ದು ಇವಾಗ. ಬಟ್ ಹೌ ಲಾಂಗ್ ಅಂತ ನಾನು ಹೇಳೋದು ಮೇಡಮ್. ಈಗ ಇದನ್ನ ಈಗ ಎರಡೇ ವಿಷಯ ನಾನು ಮಾತಾಡ್ತೀನಿ. ಇವ್ರು ಆಗ್ಲೇ ಹೇಳಿದ್ರು, ಬಾಬರ್ ಬಂದು ಟೆಂಪಲ್ ಅನ್ನು ಧ್ವಂಸ ಮಾಡ್ದಂತ. ಪ್ರೂಫ್ ಬಂದು ಇವತ್ತವರೆಗೂ, ನಾನು ಹಿಸ್ಟ್ರಿ ಸ್ಟೂಡೆಂಟ್ ಓದಿದ್ದೀನಿ, ಎಷ್ಟೋ ಅವ್ರು ಬಂದು ಒಂದು ಟೆಂಪಲ್ ಒಡೆದಾಕಿದ್ರಂತ ಯಾವ ಹಿಸ್ಟ್ರಿ ಬುಕ್ ನಲ್ಲಿನೂ ಆ ಕಾಲದಲ್ಲಿ ಆಗ್ಲಿ 16th century 17th century ನಲ್ಲಿ ಬರ್ದಿಟ್ಟಿಲ್ಲ. ಬರ್ದಿಟ್ಟಿದ್ದಾರೆ 1700s ನಲ್ಲಿ ಬರ್ದಿಟ್ಟಿದ್ದಾರೆ. ತುಳಸಿದಾಸ್ ಎಂಬ ಒಬ್ಬ ವ್ಯಕ್ತಿ ರಾಮಾಯಣ ಬರ್ದಿಟ್ಟಿರುವಾಗ, ರಾಮ್
ರಾಮ ಬಗ್ಗೆ ಬರೆಯುವಾಗ ಚರಿತ್ರೆ ಬರೆಯುವಾಗ ಕೂಡ ಇದರ ಬಗ್ಗೆ ಏನು ಬರೆದಿಟ್ಟಿಲ್ಲ.